ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೊಬ್ಲಾಗ್ಸ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮಗೆ ಡ್ಯಾಂಡ್ರಫ್ ಮತ್ತು ಅದರಿಂದ ಬರೋ ಇಚ್ಛಿನೆಸ್, ತಲೆ ತುರ್ಕಿ, ಅದಕ್ಕೆಲ್ಲ ನಾನು ನಿಮಗೆ ಒಂದು ಸಿಂಪಲ್ ರೆಮಿಡಿ ತಿಳಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾವು ಫಸ್ಟ್ ಡ್ಯಾಂಡ್ರಫ್ ಅಂತಂದರೆ ಏನಂತ ತಿಳ್ಕೊಳ್ಳೋಣ. ಡ್ಯಾಂಡ್ರಫ್ ಅಂತಂದರೆ ನಮಗೆ ಡೆಡ್ ಸ್ಕಿನ್ ಅಥವಾ ಸತ್ತೋಗಿರೋ ಚರ್ಮ, ಡ್ರೈ ಸ್ಕಿನ್ ಅಂತ ಏನಂತೀವಲ್ಲ ಅದೇ ಡ್ಯಾಂಡ್ರಫ್. ನಮಗೆ ಡ್ಯಾಂಡ್ರಫ್ ಪೌಡ್ರ್ ಫಾರ್ಮೆಟಲ್ಲೂ ಇರುತ್ತೆ, ಒಬ್ಬೊಬ್ಬರಿಗೆ ಫ್ಲೇಕ್ಸ್ ಅಂತ ಏನಂತೀವಲ್ಲ ಪದರ್ ಪದರಾಗಿನೂ ಬರುತ್ತೆ ಡ್ಯಾಂಡ್ರಫ್. ಡ್ಯಾಂಡ್ರಫ್ಗೆ ಏಜ್ ಲಿಮಿಟ್ ಅದರದ್ದು ಏನೂ ಇಲ್ಲ. ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಡ್ಯಾಂಡ್ರಫ್ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇರ್ತಾರೆ. ಡ್ಯಾಂಡ್ರಫ್ ಇನ್ನೂ ತುಂಬ ದೊಡ್ಡ ಪ್ರಾಬ್ಲಮ್ ಅಲ್ಲ, ಅದರಿಂದ ಮತ್ತೆ ತುಂಬ ಚಿಕ್ಕ ಪ್ರಾಬ್ಲಮ್ಮು ಏನಲ್ಲ, ಅದನ್ನು ನಾವು ಕೇರ್ ಮಾಡಿದ್ರೆ ನಾವು ಕ್ರಮೇಣ ಕಮ್ಮಿ ಮಾಡ್ಕೊತಾ ಬರ್ಬೋದು. ಡ್ಯಾಂಡ್ರಫಿಂದ ನಮಗೆ ಅನ್ಕಂಫರ್ಟಬಲ್ ಫೀಲ್ ಜಾಸ್ತಿ ಆಗುತ್ತೆ. ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಕೂದಲ ಕೂಮ್ ಮಾಡಿದಾಗ ಅಥವಾ ಬಾಚಿದಾಗ ಅದು ಡ್ಯಾಂಡ್ರಫ್ ಎಲ್ಲ ಕೆಳಗೆ ಬೀಳುತ್ತೆ, ಒಂಥರ ಮುಜುಗರ ಉಂಟು ಮಾಡುತ್ತೆ. ಆಮೇಲೆ ನಾವೇನಾದರೂ ಕೆದರಿದ್ರೆ ತಲೆಯಲ್ಲಿ ಅದು ಉರಿಗೆಲ್ಲ ಹೋಗುತ್ತೆ, ಮತ್ತು ನಮ್ಮ ಬಟ್ಟೆ ಮೇಲೆಲ್ಲ ಬೀಳುತ್ತೆ. ಅದೊಂಥರ ತುಂಬ ಇರಿಟೇಟಿಂಗ್ ಆ್ಯಂಡ್ ಮುಜುಗರ ಉಂಟು ಮಾಡುತ್ತೆ ಬೇರೆಯವ್ರ ಮುಂದೆ. ನಾವು ಡ್ಯಾಂಡ್ರಫ್ನ ಏನಾದರೂ ಹಾಗೆ ಬಿಟ್ಟರೆ ಅದು ನಮ್ಮ ಮುಖದ ಮೇಲೆಲ್ಲ ಬಿದ್ದು ನಮಗೆ ಪಿಂಪಲ್ಸ್ ಆಗುತ್ತೆ, ಮತ್ತು ಬೆನ್ನ ಮೇಲೆ ಬಿದ್ದು ಕೂಡ ನಮಗೆ ಬೆನ್ನ ಮೇಲೆಲ್ಲ ಪಿಂಪಲ್ಸ್ ಆಗುತ್ತೆ. ಆಮೇಲೆ ಇದು ಮಾರ್ಕ್ ಎಲ್ಲ ಉಳಿಯುತ್ತೆ ಅದು ಪಿಂಪಲ್ಸ್ ಎಲ್ಲ ಆಗಿ, ಆಮೇಲೆ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಡ್ಯಾಂಡ್ರಫ್ ಬರೋಕ್ಕೆ ನಮಗೆ ಏನೆಲ್ಲ ರೀಸನ್ ಇದ್ದಾವೆ ಅಂತಂದರೆ, ನಮಗೆ ಫಸ್ಟ್ ನಾವು ಆಯಿಲಿ ಸ್ಕ್ಯಾಲ್ಪ್ನ ನಾವು ತುಂಬ ಎಣ್ಣೆ ಹಚ್ಚಿ ತುಂಬ ಬಿಟ್ಟು ತುಂಬ ದಿನ ಬಿಟ್ಬಿಟ್ರೂ ನಮಗೆ ಡ್ಯಾಂಡ್ರಫ್ ಬರುತ್ತೆ. ಹಾಗೆ ನಾವು ಆಯಿಲ್ನ ಹಚ್ಕೊಂಡು ಹೊರಗಡೆ ಹೋಗಿ ಬಂದ್ರೂ ನಮಗೆ ಡ್ಯಾಂಡ್ರಫ್ ಬರುತ್ತೆ ಡಸ್ಟ್ ಪಾರ್ಟಿಕಲ್ಸಿಂದ. ನಾವು ಯಾವಾಗ ಹೊರಗೆ ಹೋದ್ರೂ ಕೂಡ ನಾವು ಆಯಿಲ್ ಹಚ್ಕೊಂಡ್ರೆ ತಲೆ ಸ್ನಾನ ಮಾಡಿಬಿಟ್ಟೆ ಹೊರಗಡೆ ಹೋಗಬೇಕು. ಇಲ್ಲ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ 2-3 ಅವರ್ಸ್ ಮುಂಚೆ ನಾವು ಆಯಿಲ್ ಮಾಡಿಕೊಂಡು ಆಮೇಲೆ ತಲೆ ಸ್ನಾನ ಮಾಡಿ ಆಮೇಲೆ ಹೊರಗಡೆ ಹೋದರೆ ನಮಗೆ ಈ ಪ್ರಾಬ್ಲಮ್ ಬರಲ್ಲ. ಇನ್ನು ಏನು ಅಂತಂದರೆ ನಮಗೆ ಡ್ರೈ ಸ್ಕ್ಯಾಲ್ಪ್ ಏನಾದರೂ ಇದ್ರೂ ನಮಗೆ ಡ್ಯಾಂಡ್ರಫ್ ಬರುತ್ತೆ. ಇನ್ನು ಹೇಳಬೇಕು ಅಂತಂದರೆ ನಾವು ಹೈಜೀನಿಕ್ ಅಂದರೆ ನಾವು ಕ್ಲೀನಾಗಿ ಶಾಂಪೂಯಿಂಗ್ ಮಾಡಿಲ್ಲ ಅಂತಂದ್ರೂ ನಮಗೆ ಡ್ಯಾಂಡ್ರಫ್ ಬರುತ್ತೆ. ನಾವು ಸರಿಯಾಗಿ ಶಾಂಪೂನ ತೊಳ್ಕೊಂಡಿಲ್ಲ ಅಂತಂದ್ರೂ ನಮಗೆ ಡ್ಯಾಂಡ್ರಫ್ ಬರೋ ಕಾರಣಗಳಿದೆ. ಇನ್ನು ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಏನಾದರೂ ಸರಿಯಾಗಿಲ್ಲ, ನಮಗೆ ಮೋಷನ್ ಸರಿಯಾಗಿಲ್ಲ ಅಂತಂದ್ರೂ ನಮಗೆ ಡ್ಯಾಂಡ್ರಫ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ನಾನು ಇದಕ್ಕೆಲ್ಲ ನಿಮಗೆ ಒಂದು ಸಿಂಪಲ್ ರೆಮಿಡಿ ತೋರಿಸ್ಕೊಂಡ್ಬರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇದಕ್ಕೆ ಬೇಕಾಗಿರೋದು ಬೇವಿನ ಸೊಪ್ಪು. ಈ ಬೇವಿನ ಸೊಪ್ಪು ನೋಡ್ತಾ ಇದ್ದಾರಲ್ಲ, ನಾನು ಅದಾಗಲೇ ಎಲ್ಲ ಬಿಡಿಸ್ಕೊಂಡು ತೊಳೆದಿಟ್ಟಿದ್ದೀನಿ. ಇದನ್ನು ನಾವೀಗ ಮಿಕ್ಸಿಯಲ್ಲಿ ಹಾಕೋಣ. ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ತೀನಿ, ಲೀಫಲ್ಲೇ ವಾಟರ್ ಇರುತ್ತೆ, ತುಂಬ ಜಾಸ್ತಿ ಏನು ನೀರು ಬೇಡ, ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಗ್ರೈಂಡ್, ಮಿಕ್ಸಿಗೆ ಸ್ವಲ್ಪ ಗ್ರೈಂಡ್ ಆಗೋವರೆಗೂ ಸ್ವಲ್ಪ ಸಾಕು. ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡ್ತಾ ಇದ್ದೀರಲ್ಲ ಈ ಥರ ಪೇಸ್ಟಾಗಿ ಬರುತ್ತೆ ನಮಗೆ. ಇದನ್ನು ನಾವು ಈ ಥರ ಒಂದು ಬಟ್ಟಲ್ ತೊಗೊಂಡು ಈ ಥರ ಫಿಲ್ಟರ್ ಮಾಡೋದು ಅದನ್ನು ತೊಗೊಂಡು ನಾವು ಫಿಲ್ಟರ್ ಮಾಡ್ಕೋಬೇಕು. ನಾವು ಬಟ್ಟೆಯಲ್ಲಿ ಹಾಕಿ ಸೋಸ್ಕೊಳಂಗಿದ್ರು ಸರಿ ಸೋಸ್ಕೋಬೋದು. ಇದು ಬಿಡಲಿಲ್ಲ ಅಂತಂದ್ರೆ ಈ ಸ್ಪೂನ್ ತಗೊಂಡು ರೆಡಿ ಆಯ್ತು. ನೋಡಿದ್ರಲ್ಲ ಈ ರೆಮಿಡಿನ, ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ನಾವು ಯಾವ ಥರ ನಮ್ಮ ಡ್ಯಾಂಡ್ರಫ್ನ ತಡೆಗಟ್ಕೊಳ್ಬೋದು ಅಂತ ಹೇಳಿ. ಫಸ್ಟ್ ಡ್ಯಾಂಡ್ರಫ್ ತಡೆಗಟ್ಕೊಳ್ಕಿನ ಮುಂಚೆ ನಮಗೆ ಈಚಿಂಗ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡುತ್ತೆ. ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಪ್ಲೈ ಮಾಡಿದ್ ನೋಡಿದ್ರಲ್ಲ, ಇದನ್ನು ಅಪ್ಲೈ ಮಾಡಿದ್ಮೇಲೆ ನೀವು 1/2 ಅವರ್ ಬಿಟ್ಟು ನಿಮ್ಮ ತಲೆ ವಾಶ್ ಮಾಡೋದು. ನೀವು ಯಾವ ಥರ ಯಾವ ಶಾಂಪು ಯೂಸ್ ಮಾಡ್ತೀರೋ ಅದನ್ನೇ ಆ ಶಾಂಪು ಯೂಸ್ ಮಾಡಿ ನಿಮ್ಮ ತಲೆನ ವಾಶ್ ಮಾಡ್ಕೊಳ್ಳಿ. ನಮಗೆ ಬೇವಿನ ಮರ ಎಲ್ಲ ಕಡೆಯೂ ಸಿಗುತ್ತೆ, ಮನೆ ಹತ್ರನೂ ಇರುತ್ತೆ, ನಮ್ಮ ಕಾಲೋನಿಯಲ್ಲಿ ಕೂಡ ಇರುತ್ತೆ. ನಮಗೆ ಅದರಲ್ಲಿ ತುಂಬ ಔಷಧೀಯ ಗುಣಗಳಿದ್ದಾವೆ, ಅದು ನಮಗೆ ಗೊತ್ತಿರೋದಿಲ್ಲ.
ನೀಮಲ್ಲಿ ನಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಅಂತ ಗುಣಗಳು ಕೂಡ ಇದ್ದಾವೆ. ಅದರಿಂದ ನಮ್ಮ ಡ್ಯಾಂಡ್ರಫ್ ಅಥವಾ ಚರ್ಮದ ಯಾವುದೇ ಪ್ರಾಬ್ಲಮ್ ಕೂಡ ನಾವು ಟ್ರೀಟ್ ಮಾಡ್ಬೋದು. ಇದರಿಂದ ನಮಗೇನಾದ್ರು ತಲೆಯಲ್ಲಿ ಅಲರ್ಜಿ ಅಥವಾ ಇನ್ಫೆಕ್ಷನ್ ಏನೇ ಆಗಿದ್ರೂ ನಾವು ನಿಮ್ ಲೀವ್ಸ್ ಯೂಸ್ ಮಾಡಿ ನಾವು ಸರಿ ಮಾಡ್ಕೊಳ್ಬೋದು. ನಿಮ್ಗೆ ಏನಾದರೂ ತಲೆ ಹೊಟ್ಟಿನ ಸಮಸ್ಯೆ ತುಂಬ ಇದ್ರೆ ನೀವು ಇದನ್ನ ವಾರದಲ್ಲಿ 2 ಸತಿ ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಸ್ವಲ್ಪ ಸ್ವಲ್ಪನೇ ಇದೆ ಅಂತ ಹೇಳಿದ್ರೆ ನೀವು 1 ಸತಿ ಯೂಸ್ ಮಾಡಿದ್ರೆ ಸಾಕು. ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊತ ಬಂದ್ರೆ ನಿಮಗೆ 100% ಆಗಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಿಮಗೆ ಕಂಪ್ಲೀಟ್ ಆಗಿ ತಲೆ ತುರಿಕೆ ಪ್ರಾಬ್ಲಮ್ ಏನಿದೆಯೋ ಅದು ಖಂಡಿತವಾಗಿ ನಿಲ್ಲುತ್ತೆ. ಅದಾದ್ಮೇಲೆ ನಿಮಗೆ ಡ್ಯಾಂಡ್ರಫ್ನು ಕಮ್ಮಿ ಆಗುತ್ತೆ. ಇದನ್ನ ಯೂಸ್ ಮಾಡಿ ನನಗೆ ಇದ್ರದ್ದು ರಿಸಲ್ಟ್ ಏನಿದೆ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಬರೆದು ತಿಳಿಸ್ತೀವಿ. ನಾನು ಇದನ್ನ ಯೂಸ್ ಮಾಡಿದ್ದೀನಿ, ನನಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇತ್ತು. ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ತಿಳಿಸ್ತಾ ಇರೋದು. ನಿಮ್ಗೆ ಏನಾದರೂ ಫ್ರೆಶ್ ಬೇವಿನ ಮರ ಬೇವಿನ ಎಲೆಗಳು ಸಿಕ್ಕಿಲ್ಲ ಅಂತಂದರೆ ನೀವು ಇದ್ರ ಬದಲು ನೀವು ಎಲೆ ಸಿಗುತ್ತಾರ ಅದು ಅಂಗಡಿಯಲ್ಲಿ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ನಮಗೆ ಡ್ರೈ ನೀಮ್ ಪೌಡರ್ ಅಂತ ಹೇಳಿ, ಅದನ್ನು ತೊಗೊಂಡು ಬಂದು ನೀವು ಅದರದ್ದು ಪೇಸ್ಟ್ ಮಾಡಿ ಕೂಡ ನೀವು ಹಚ್ಕೊಳ್ಬಹುದು. ಅಥವಾ ಮೆಹಂದಿ ಏನಾದರೂ ಹಚ್ಕೊಳ್ತಾ ಇದ್ರೆ ನೀವು ಅದ್ರ ಜೊತೆನೂ ಮಿಕ್ಸ್ ಮಾಡಿ ಹಚ್ಕೊಳ್ಬಹುದು. ಇವತ್ತಿನ ನನ್ನ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ.